ವೆಲ್ಕಮ್ ಬ್ಯಾಕ್. ರಾಮನಗರ ಕ್ಷೇತ್ರ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು ಆ ವಿಧಾನಸಭಾ ಕ್ಷೇತ್ರ. ಯಾಕೆಂದ್ರೆ ಒಂದ್ ಕಡೆ ನಿಖಿಲ್ ಕುಮಾರ್ ಸ್ವಾಮಿ ಸ್ಪರ್ಧೆಯಿಂದ ರಂಗೇರಿತ್ತು, ಅದರ ಜೊತೆಗೆ ಮೊನ್ನೆಯಿಂದ ಡಿ ಕೆ ಸುರೇಶ್ ಅವರು ಅಲ್ಲಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಅನ್ನುವಂತ ಒಂದು ವಿಚಾರ ತೇಲಿ ಬರ್ತಿದ್ದ ಹಾಗೆ ಸಾಕಷ್ಟು ರಂಗನ್ನ ಪಡ್ಕೊಳ್ತು. ಅದಕ್ಕೆ ಬ್ರೇಕ್ ಹಾಕಿದ್ದಾರೆ ಡಿ ಕೆ ಸುರೇಶ್. ರಾಮನಗರ ಕ್ಷೇತ್ರದಿಂದ ಸ್ಪರ್ಧೆ ಬಗ್ಗೆ ನಂಗಂತೂ ಆಸಕ್ತಿ ಇಲ್ಲ. ಬೆಂಗಳೂರಿನಲ್ಲಿ ಸಂಸದ ಡಿ ಕೆ ಸುರೇಶ್ ಅವರ ಹೇಳಿಕೆ ಇದು, ನನಗೆ ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಉಪಚುನಾವಣೆ ಬಗ್ಗೆ ನನಗೆ ಬೇಸತ್ತು ಹೋಗಿದೆ, ಜನರ ದುಡ್ಡನ್ನ ಪೋಲ್ ಮಾಡಲಿಕ್ಕೆ ನನಗಂತೂ ಇಷ್ಟ ಇಲ್ಲ ಅಂತ ಡಿ ಕೆ ಸುರೇಶ್ ಹೇಳಿದ್ರು. ರಾಮನಗರ ಸೇರಿ 10 ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಒತ್ತಡವಿದೆ, ಆದರೆ ನನಗೆ ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ್ರು ಡಿ ಕೆ ಸುರೇಶ್ ಅವರು. ಬಿಕಾಸ್ ಅಲ್ಲಿ ರಾಮನಗರದಲ್ಲಿ ಸ್ಪೆಷಲಿ ಅವರು ದೇವೇಗೌಡರ ಮೊಮ್ಮಗ ವಿರುದ್ಧ ನಿಂತು ಗೆದ್ದು ಅಲ್ಲಿ ಬೇರೆಯದ್ದೇ ಮೆಸೇಜ್ ಅನ್ನ ಪಾಸ್ ಮಾಡಿದಂತಾಗುತ್ತೆ. ಸೊ ಹೀಗಾಗಿ ಆ ಬಗ್ಗೆ ಅವರು ಸ್ಪರ್ಧೆಗೆ ಒಲವನ್ನ ತೋರಿಸಲ್ಲ ಅನ್ನೋದನ್ನ ಹೇಳ್ತಾ ಇದ್ವಿ ನಾವು. ಎಲ್ಲ ಕ್ಷೇತ್ರಗಳಲ್ಲೂ ಆ ಒತ್ತಡ ಇದೆ. ನನಗೆ ರಾಜರಾಜೇಶ್ವರಿ ನಗರದವ್ರು ಕೇಳ್ತಾ ಇದ್ದಾರೆ, ಬೆಂಗಳೂರು ದಕ್ಷಿಣದವ್ರು ಕೇಳ್ತಾ ಇದ್ದಾರೆ, ಚನ್ನಪಟ್ಟಣದಲ್ಲಿ ಕೇಳ್ತಾ ಇದ್ದಾರೆ, ರಾಮನಗರದಲ್ಲಿ ಕೇಳ್ತಾ ಇದ್ದಾರೆ, ಬೇರೆ ಬೇರೆ ಅದಲ್ಲದೆ ಹೊರಗಡೆ ಕ್ಷೇತ್ರಗಳು ಕೂಡ ಸಾಕಷ್ಟು ಜನ ಬಂದು ಕಾರ್ಯಕರ್ತರುಗಳು ನಮ್ಮ ಕ್ಷೇತ್ರಕ್ಕೆ ಬನ್ನಿ ನಿಂತ್ಕೊಳ್ಳಿ ಅಂತೇಳಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ನಮ್ಮ ಪಕ್ಷ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಸದೃಢವಾಗಿದೆ. ಅದರಲ್ಲೂ ವಿಶೇಷವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ಇಕ್ಬಾಲ್ ಹುಸೇನ್ ಅವರು ಕಳೆದ 4.75 ವರ್ಷಗಳಿಂದ ಕೂಡ ಕ್ಷೇತ್ರದಲ್ಲಿ ಜನಸಾಮಾನ್ಯರ ಕಷ್ಟ ಸುಖಗಳನ್ನು ಆಲಿಸ್ತಾ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಕ್ಷೇತ್ರದ ಎಲ್ಲರೂ ಕೂಡ ಅವರ ಒಬ್ಬರ ಹೆಸರನ್ನೇ ರೆಕಮೆಂಡ್ ಮಾಡಿದ್ದಾರೆ, ನಾನು ಕೂಡ ಅದನ್ನ ರೆಕಮೆಂಡ್ ಮಾಡಿದ್ದೇನೆ. ಇದರಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ನಾನು ಲೋಕಸಭಾ ಸದಸ್ಯನಾಗಿರೋದ್ರಿಂದ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ನಾನೊಬ್ಬನೇ ಕರ್ನಾಟಕವನ್ನ ಪ್ರದರ್ಶಿಸ್ತಾ ಇರತಕ್ಕಂಥದ್ದು. ಸೊ ಹಾಗಾಗಿ ಇದು ಕಷ್ಟದ ಕೆಲಸ ಅಂತ ಹೇಳಿ ನಾನು ಭಾವಿಸಿದ್ದೇನೆ.